ஓம் நமஹ ஓம் சம்சனேஸ்வராய நமஹ யஹ இதம் கவசம் திவ்யம் சர்வ பீடாஹரம் ருணாம் படிதி ஸ்ரத்தயா யுக்தஹ சர்வான் காமான் அவாப்னயத. ಆತ್ಮೀಯರೆಲ್ಲರೂ ಕೂಡ ನಮಸ್ಕರಿಸುತ್ತಾ, ಈಗ ನಾವು ಶನಿಗ್ರಹ ದಿನಾಂಕ 17 ಜನವರಿ 2023 ಮಕರ ರಾಶಿ ಬಿಟ್ಟು ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ. ಈ ಒಂದು ಕುಂಭರಾಶಿಯಲ್ಲಿ ಮಾರ್ಚ್ 2025 ಸುಮಾರು 2.5 ವರ್ಷಗಳ ಕಾಲ ಶನಿ ಸಂಚಾರ ಮಾಡ್ತಾರೆ. ಹಾಗಾಗಿ ಮಕರ ರಾಶಿಯವರಿಗೆ ಯಾವ ರೀತಿಯ ಪ್ರತಿಫಲಗಳಿರುತ್ತೆ, ಈ ಒಂದು ಶನಿಯ ಸಂಚಾರದಿಂದ ಶನಿ ನಿಮ್ಮ ರಾಶಿಯಲ್ಲಿ ಇಷ್ಟು ದಿನ ನಿಮ್ಮ ಜನ್ಮರಾಶಿಯಲ್ಲಿ ಶನಿ ಇದ್ದು ಈಗ ಮಕರ ರಾಶಿಯವರಿಗೆ ಮಕರ ರಾಶಿಯಿಂದ ಹೊರಟಂಥ ಶನಿ ಮುಂದಿನ ಮನೆಗೆ 2ನೇ ಮನೆಗೆ ದ್ವಿತೀಯ ಸ್ಥಾನಕ್ಕೆ ಶನಿ ಕುಂಭರಾಶಿ ಪ್ರವೇಶ ಮಾಡಿದಾಗ ನಿಮ್ಮ ಜಾತಕಸ್ಥರಿಗೆ ಯಾವ ರೀತಿ ಪ್ರತಿಫಲಗಳಿರುತ್ತೆ, ಗೋಚಾರದಲ್ಲಿರುವಂತಹ ಈ ಒಂದು ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಅಂತದ್ ನಾವು ನೋಡಿದಾಗ, ಸುಮಾರು 5 ವರ್ಷಗಳಿಂದ 7.5 ನಡೀತಾ ಇತ್ತು. ಅಂದ್ರೆ ನಿಮ್ಮ ರಾಶಿಯ ಹಿಂದಿನ ಮನೆ ಧನುಸು ರಾಶಿಯಲ್ಲಿ 2.5 ವರ್ಷ, ನಿಮ್ಮ ರಾಶಿ ಪ್ರವೇಶ ಮಾಡಿದ ಮೇಲೆ 2.5 ವರ್ಷ, ಈಗ ನಿಮ್ಮ ರಾಶಿ ಬಿಟ್ಟು ಮುಂದಿನ ಮನೆಗೆ ಕುಂಭರಾಶಿಗೆ ಸಂಚಾರ ಮಾಡಿದ್ದಾನೆ. ಇಲ್ಲಿ 2.5 ವರ್ಷಗಳ ಕಾಲ ನಿಮಗೆ 7.5 ಸೆನಿ 7.5 ಇರುತ್ತೆ. ನೀವು ಮುಗಿಸಿರ್ತಕ್ಕಂಥ 7.5 7.5 ಸೆನಿ 5 ವರ್ಷಗಳಿಗೆ ಮಾತ್ರ ಮುಗಿಸಿದಿರಾ, ಇನ್ನ 2.5 ವರ್ಷಗಳ ಕಾಲ ಶನಿಯ ಪ್ರಭಾವ ನಿಮ್ಮ ರಾಶಿ ಮೇಲಿರುತ್ತೆ. ಈ ಒಂದು 7.5 ಸೆನಿ ಪ್ರತಿಯೊಬ್ಬರ ಜೀವನದಲ್ಲಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಆಯುಷ್ ಪ್ರಮಾಣ 120 ವರ್ಷಗಳಾಗಿದ್ದು, ಈ ಒಂದು 120 ವರ್ಷಗಳಲ್ಲಿ 3 ಬಾರಿ ಬರುವಂತಹದ್ದು ಈ ಒಂದು ಶನಿ ಪ್ರಭಾವ. ಯಾಕೆಂದ್ರೆ ನಮ್ಮ ಭೂಮಿ ಮತ್ತೆ ಸೂರ್ಯನನ್ನ ಒಟ್ಟುಗೂಡಿಸಿಕೊಂಡು ಶನಿಯ ತನ್ನ ಕಕ್ಷೆಯಲ್ಲಿ ಒಂದು ಸುತ್ತು ಸುತ್ತಬೇಕಾದ್ರೆ 30 ವರ್ಷಗಳ ಕಾಲ ತಗೊಳುತ್ತೆ. ಹಾಗಾಗಿ 12 ರಾಶಿಗಳಲ್ಲಿ 2.5 ವರ್ಷ 2.5 ವರ್ಷ ಈ ರೀತಿ ಕ್ರಮಿಸೋದ್ರಿಂದ 30 ವರ್ಷಗಳ ಕಾಲ ಸಮಯ ಬೇಕಾಗಿರುತ್ತೆ. ಆದ್ರಿಂದ ಈಗ ನಿಮಗೆ ದ್ವಿತೀಯ ಸ್ಥಾನದಲ್ಲಿರುವಂತಹ ಶನಿ ಪ್ರಭಾವ 7.5 ಸೆನಿ ಇನ್ನ 7 ವರ್ಷಗಳಿಗಿದ್ದು ಈ 5 ವರ್ಷಗಳಿಗಿಂತ ತುಂಬಾ ಉತ್ತಮವಾದಂತಹ ಫಲ ಕೊಡುತ್ತೆ. ಹೇಗೆ ಅಂತಂದ್ರೆ, ನಿಮ್ಮ ರಾಶಿ ಬಿಟ್ಟು ಮುಂದೆ ಹೋಗಿದ್ದಾನೆ 7.5 ಸೆನಿನೆ, ಆದ್ರೆ ನಿಮ್ಮ ರಾಶಿಯಿಂದ ತ್ರಿಕೋನ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ತ್ರಿಕೋನ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ರಾಶಾಧಿಪತಿಯೇ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಶನಿಯ ಮನೆಗೆ ಶನಿ ತನ್ನ ಮನೆಗೆ ತಾನೇನ್ ಮಾಡ್ತಾನೆ, ಆದ್ರೆ ನಿಮ್ಮ ರಾಶಿ ಮನೆಗೆ ರಾಶಾಧಿಪತಿನೇ ಸಂಚಾರ ದ್ವಿತೀಯ ಸ್ಥಾನಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಒತ್ತಡಗಳು, ಟೆನ್ಷನ್ಗಳು, ಪ್ರೆಷರು ಇದ್ದೇ ಇರುತ್ತೆ. ಏಕೆಂದ್ರೆ ನಿಮ್ಮ ಮನೆಯವ್ರು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಮನೆಯಲ್ಲಿ ಅವ್ರನ್ನೂ ಕೂಡ ಮನೆಯವರ ಕುಟುಂಬಸ್ಥರಲ್ಲಿ ಯಾವ ರೀತಿ ಅವ್ರನ್ನ ನಾವು ಉತ್ತಮ ಸ್ಥಿತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಬೇಕು, ಅದೇ ರೀತಿಯಲ್ಲಿ ನಿಮ್ಮ ರಾಶಾಧಿಪತಿಯೇ ದ್ವಿತೀಯ ಸ್ಥಾನದಲ್ಲಿ ಸಂಚಾರ. ಹಾಗಾಗಿ 7.5 ಸೆನಿಯಲ್ಲಿ ಕೂಡ ಮುಂದೆ 7.5 ವರ್ಷಗಳ ಕಾಲ ನಿಮಗೆ 7.5 ಇದ್ರೂ ಕೂಡ ಒಲಿತನ್ನು ಮಾಡುತ್ತೆ, ಅಂದ್ರೆ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಒಳ್ಳೇದು ಮಾಡುತ್ತೆ ಇನ್ನು 2.5 ವರ್ಷಗಳ ಕಾಲ. ಹಾಗಾಗಿ ತುಂಬಾ ಭಯ ಭೀತಿಯಿಂದ ಕೆಲಸ ಮಾಡುವಂತದ್ದೇನಿರಲ್ಲ. ಯಾರಿಗೆಲ್ಲ ಈ ಸಮಸ್ಯೆಗಳು ಬರುತ್ತೆ ಅಂತಂದ್ರೆ, ಮುಖ್ಯವಾಗಿ ಕರಕುಶಲ ಕಾರ್ಮಿಕರಿಗೆ, ಯಾರೆಲ್ಲ ಗುಡಿ ಕೈಗಾರಿಕೆ ಮಾಡ್ತಾ ಇರ್ತಾರೆ ಮತ್ತೆ ಈ ಕಮ್ಮಾರ ಚಮ್ಮಾರ ಈ ಒಂದು ಕುಂಬಾರ ಕೈ ಕೆಲಸಗಳು ಯಾರೆಲ್ಲ ಶ್ರಮಿಸಿ ಮಾಡುವಂಥದ್ದು, ಶ್ರಮ ಪ್ರಯತ್ನದಿಂದ ಮಾಡುವಂತಹದ್ದು, ಮತ್ತೆ ಇದ್ದಿಲು ಕಲ್ಲಿದ್ದಿಲು ಗಣಿಕ ಕೈಗಾರಿಕೆಗಳು ಮತ್ತೆ ಗಣಿ ಅಂದ್ರೆ ಬಂಡೆ ಒಡೆಯುವಂತಹದ್ದು, ಅಲ್ಲಿ ಮಿಷಿನರಿ ಸೊ ಸಾಮಗ್ರಿಗಳಿಂದ ಒಡೆಯುವಂತಹದ್ದು, ಜಲ್ಲಿ ಕಟ್ಟರ್ ಕೆಲಸಗಳು ಮಾಡ್ತಾ ಇರ್ತಕ್ಕಂತಹದ್ದು, ಈ ರೀತಿ ಕ್ರಷರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹವರು, ಮತ್ತೆ ಯಾರೆಲ್ಲ ಕೂಲಿ ಕಾರ್ಮಿಕರು ತುಂಬಾ ತಮ್ಮ ಶ್ರಮದಿಂದಾನೇ ತಮ್ಮ ಹೊಟ್ಟೆ ಪಾಡಿಗಾಗಿ ಜೀವನ ಮಾಡ್ತಾ ಇರ್ತಾರಲ್ಲ, ಅಂತಹ ಅವರಿಗೆ ವಿಶೇಷವಾಗಿ ಈ ಒಂದು ರಾಶಿಯ ಬಲಗಳಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಅವಲಂಬಿತವಾಗುತ್ತೆ. ಸೊ ಇತರೆ ಎಲ್ಲರೂ ಕೂಡ ಶ್ರಮಿಕರೇ, ಯಾರು ಕೂಡ ಸೊ ಅಧಿಕಾರಪ್ರದವಾದಂತಹ ಯೋಗದಲ್ಲಿದ್ದಾರೆ ಅಂತಲ್ಲ, ಯಾರು ಸುಪ್ರೀಂ ಅಲ್ಲ, ಎಲ್ಲರೂ ಕೂಡ ಒಬ್ಬರ ಕೈ ಕೆಳಗಡೆ ಕೆಲಸ ನಿರ್ವಹಿಸುವಂಥದ್ದೇ ಆಗಿರುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಗೆ
ನಿಮಗೆ ಈ ಒಂದು ಸಮಯದಲ್ಲಿ, ಈ ಒಂದು 2.5 ವರ್ಷಗಳ ಸಮಯದಲ್ಲಿ ತುಂಬಾ ಉತ್ತಮಪ್ರದವಂತ ಅನುಕೂಲತೆಗಳಿರುತ್ತೆ. ಆದರೂ ನಿಮ್ಮ ರಾಶಾಧಿಪತಿಯನ್ನು ನೆನೆಸ್ಕೊಳ್ಳೋದು, ಆ ಒಂದು ಗ್ರಹದ ಶಾಂತಿ ಪರಿಹಾರಗಳು ಮಾಡಿಕೊಳ್ಳೋದು ಉತ್ತಮಪ್ರದವಾಗಿರುತ್ತೆ. ಈಗ ಪ್ರಸ್ತುತ ಈ ಒಂದು ಪ್ರಾರಂಭದಿಂದ ನಿಮಗೆ ಸ್ವಲ್ಪ ಒತ್ತಡಗಳು, ಟೆನ್ಷನ್ಗಳಿರುತ್ತೆ. ಇಷ್ಟು 5 ವರ್ಷಗಳಿಂದ ಸಾಲ ಬಾಧೆಗಳು, ಟೆನ್ಷನ್ಗಳು, ಚಿಂತೆ, ಯೋಚನೆ ಇವೆಲ್ಲ ಬಂದಿರುತ್ತೆ ನಿಮ್ಮ ಕುಟುಂಬಕ್ಕೆ, ನಿಮಗೆ. ಆದರೆ ಇನ್ನು ಮುಂದೆ ಸ್ವಲ್ಪ ಧಾರಾಳ ಮನಸ್ಥಿತಿ, ದುಡ್ಡು ಬರುವಂತಹ ಯೋಗ ಪ್ರಾಪ್ತಿ ಉಂಟಾಗತ್ತೆ. ಧನಪ್ರಾಪ್ತಿ ಯೋಗ ಯಾವ ರೀತಿ ಅಂತಂದ್ರೆ, ಶನಿ ನಿಯತ್ತಿಂದ, ನೀತಿಯಿಂದ ಒಳ್ಳೆಯ ಒಂದು ವ್ಯಕ್ತಿಗಳ ಮುಖಾಂತರ, ಒಳ್ಳೆಯ ವ್ಯವಹಾರಗಳ ಮುಖಾಂತರ ಕೆಲವೊಂದೆಲ್ಲ ಸೆಟಲ್ಮೆಂಟ್ಸ್ ಆಗತ್ತೆ, ಕೆಲವೊಂದೆಲ್ಲ ಅನುಕೂಲವಾದಂತಹ ಒಂದು ಯೋಗಗಳು ನಿಮ್ಮ ಮುಂದೆ ಬರುತ್ತೆ. ಹಾಗಾಗಿ ಒಳ್ಳೆಯ ಒಂದು ಪ್ರತಿಫಲದಾಯಕ ಅನುಕೂಲತೆಗಳಿರುತ್ತೆ. ನಾ ಪ್ರಯತ್ನಕಾರಿ ವಿಚಾರದಲ್ಲಿ ಇಷ್ಟು ಕಷ್ಟಗಳು, ಬಾಧೆಗಳಿದ್ರೂ ಕೂಡ ಪ್ರಯತ್ನ ಮಾತ್ರ ದೊಡ್ಡದಾದಂತಹ ಆಲೋಚನೆಗಳಿರುತ್ತೆ, ದೊಡ್ಡದಾದಂತಹ ಪ್ರಯತ್ನಗಳಿರುತ್ತೆ. ಆ ಒಂದು ವಿಚಾರದಲ್ಲಿ ಕೂಡ ಗಂಭೀರವಾಗಿ ಯೋಚನೆ ಮಾಡುವಂತಹದ್ದಿರುತ್ತೆ. ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಶನಿಯ ಒಂದು ಬಲನೂ ಕೊಡ್ತಾನೆ, ಸ್ಟೆಪ್ ಬೈ ಸ್ಟೆಪ್, ನಿಧಾನಕ್ಕೆ. ಯಾಕಂದ್ರೆ ಶೀಘ್ರವಾಗಿ ಕೊಡಲ್ಲ, ನಿಧಾನಕ್ಕೆ ಕೊಡ್ತಾನೆ ಶನಿಯ ಒಂದು ಪ್ರಭಾವಗಳು. ಅದೇ ರೀತಿ ನಿಮ್ಮ ಒಂದು ಸ್ವಸ್ಥಾನ, ತಂದೆ ತಾಯಿ ಸ್ಥಾನ, ಸ್ವಲ್ಪ ತಂದೆ ತಾಯಿ ಸ್ಥಾನದಲ್ಲಿ ಆರೋಗ್ಯ ಸ್ಥಿತಿಯ ಬಗ್ಗೆ ಗಮನ ಹರಿಸ್ಬೇಕು ನೀವು. ಸ್ವಲ್ಪ ಅವರಿಗೆ ಆರೋಗ್ಯ ಸ್ಥಿತಿ ದೃಢವಾಗಿರುತ್ತೆ, ಏಕೆಂತಂದ್ರೆ ಮಾತೃಸ್ಥಾನದಲ್ಲಿ ತಂದೆ ತಾಯಿ ಸ್ಥಾನಗಳು ಅವ್ರಿಗೆ ಗ್ರಹಗಳ ಒಂದು ದೋಷಗಳಿಂದ, ಗ್ರಹ ಬಾಧೆಗಳಿಂದ, ಅವರ ಮೂಲ ಸ್ಥಾನದ ದೋಷಗಳೇನಾದ್ರೂ ಇದ್ದಲ್ಲಿ ಅವೆಲ್ಲವೂ ಕೂಡ ಪೀಡಿಸುವಂತಹ ಸ್ಥಿತಿ ಈ ಒಂದು ಸಮಯ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಕುಜಗ್ರಹ ಶಾಂತಿ ಪರಿಹಾರ ಮತ್ತು ಶನಿಗ್ರಹ ಶಾಂತಿ ಪರಿಹಾರಗಳು ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ಆರೋಗ್ಯ ಸ್ಥಿತಿ ಸರೋಗುತ್ತೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಸ್ವಲ್ಪ ವೈಪರೀತ್ಯಗಳು ಜಾಸ್ತಿ ಬರ್ತಾ ಇರುತ್ತೆ. ವಿದ್ಯೆ ವ್ಯಾಸಂಗದಲ್ಲಿ ಇರ್ತಕ್ಕಂಥ ಅವರಿಗೆ ರಿಚ್ ಎಜುಕೇಶನ್ ಸಿಗುವಂಥದ್ದು, ಶ್ರೇಷ್ಠವಾದಂತಹ ಸ್ಕೂಲು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಸಿಗುವಂಥದ್ದು, ಓದುವಂತಹ ಅವರಿಗೆ ಉನ್ನತವಾದಂತಹ ಅಂಕಗಳು ಗಳಿಸುವಂತಹದ್ದು, ಕಷ್ಟಪಟ್ಟು ಶ್ರಮಿಸಿ ವ್ಯಾಸಂಗ ಮಾಡುವಂತಹ ಒಂದು ಪ್ರತಿಫಲದಾಯಕ ಅನುಕೂಲತೆಗಳು, ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಅವಕಾಶಗಳು ಬರುತ್ತೆ, ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅವಕಾಶಗಳು ಬರುತ್ತೆ. ಇನ್ನು ಸುಖಪ್ರಾಪ್ತಿ ಯೋಗ ಮಿತ್ರಸ್ಥಾನದಲ್ಲಿ ನೋಡಿದಾಗ ಮಿತ್ರರೆಲ್ಲೂ ಕೂಡ ನಿಮ್ಮ ಜೊತೆ ಬಂಧುಗಳಂತೆ ಅಟ್ಯಾಚ್ಮೆಂಟ್ ಆಗ್ತಾರೆ. ಈ ಒಂದು 2 ವರ್ಷಗಳ ಕಾಲದಲ್ಲಿ ನಿಮ್ಮ ಜೊತೆ ಸೇರುವಂತಹ ಸ್ನೇಹಿತರು ಬಂಧುಗಳಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆ ಸೇರ್ಕೊಳ್ಳುವಂಥದ್ದು, ನಿಮ್ಮ ಜೊತೆ ಊಟ ಮಾಡೋದು, ಮನೆಗೆ ಬರೋದು, ನಿಮ್ಮ ಕೆಲಸಗಳಲ್ಲಿ ಭಾಗಿಯಾಗುವುದು, ಎಲ್ಲ ರೀತಿ ನಿಮ್ಮ ಮನಸ್ಸಿಗೆ ಮನಸ್ಸು ಕೊಟ್ಟು ಫಿಸಿಕಲ್ ಆಗಿ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಮಾಡುವಂತಹದ್ದು ಇವೆಲ್ಲ ಕೂಡ ನಡೆಯುತ್ತೆ. ನೀವು ವಿವಾಹ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಂಕುಚಿತ ಸ್ಥಿತಿ ಬರುತ್ತೆ, ಮಾನಸಿಕವಾಗಿ ಟೆನ್ಷನ್ ಕೊಡುವಂತಹದ್ದು, ಯಾರೆಲ್ಲ ಮದುವೆ ಆಗಬೇಕು ಅಂತಿರ್ತಾರೆ ಅಂತ ಅವ್ರಿಗೆ ಮದುವೆ ಮಿಸ್ ಆಗುವಂಥದ್ದು ನೋಡಿರ್ತೀರಾ. ಎಲ್ಲ ಓಕೆ, ಅವ್ರಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು, ಆದರೆ ಸಂಬಂಧ ಫೈಲ್ ಆಗುತ್ತೆ. ಯಾರೋ ಒಬ್ರು ಕಂಟಕ ಮಾಡ್ತಾರೆ ಅಂದ್ರೆ ಏನೋ ಒಂದು ದೋಷ ಹೇಳೋದು, ಅವ್ರು ಸರಿ ಇಲ್ಲ, ಅವ್ರ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ಬಿಟ್ಟು ಇವ್ರ ಮದುವೆಯನ್ನ ಆಗದಿರ ಮಾಡಿಸ್ಬಿಡೋದು. ಈ ಒಂದು ರೀತಿಯ ಒಂದು ಪಿತೂರಿಗಳು ನಡೆಯುತ್ತೆ, ವೈಪರೀತ್ಯಗಳು ನಡೆಯುತ್ತೆ. ಹಾಗಾಗಿ ನಿಮಗೆ ಸುಖಕ್ಕೆ ಭಂಗ ಆಗುತ್ತೆ, ಧಕ್ಕೆ ಉಂಟಾಗತ್ತೆ, ಮಾನಸಿಕವಾಗಿ ತುಂಬ ದುಗುಡವನ್ನು ಅನುಭವಿಸ್ತೀರಾ. ಹಾಗಾಗಿ ಒಂದು ಶಿವನ ಆರಾಧನೆ ಪ್ರಾರ್ಥನೆ ಮಾಡಿ ಒಂದು ವಿವಾಹದಲ್ಲಿ ಶುಭ ಯೋಗ ಉಂಟಾಗತ್ತೆ. ದಂಪತಿಗಳಿಗೂ ಅಷ್ಟೇ, ಸ್ವಲ್ಪ ದೀರ್ಘವಾದ ಯೋಚನೆಗಳು, ಆಲೋಚನೆಗಳು ಬರ್ತಾ ಇರತ್ತೆ. ಸ್ವಲ್ಪ ದೀರ್ಘವಾದ ಆಲೋಚನೆಗಳಿಂದ ನೀವು ತುಂಬ ಕೋಪೋದ್ರೇಕ ಆಗೋದಾಗ್ಲಿ ಅಥವಾ ಸಂಕಷ್ಟಕ್ಕೆ ಈಡ ಮಾಡಿಕೊಳ್ಳುವಂಥ ಸ್ಥಿತಿಗೆ ಹೋಗೋದಾಗ್ಲಿ ಬೇಡ. ಸ್ವಲ್ಪ ನೆಮ್ಮದಿಯ ಆದಂಥ ಮನಸ್ಥಿತಿಯನ್ನು ದೇವರ ಧ್ಯಾನ, ಪೂಜೆ, ಆರಾಧನೆ ಇಂಥವುದರಲ್ಲಿ ಸ್ವಲ್ಪ ಮಗ್ನರಾಗಿ ಒಳ್ಳೆಯದಾಗುತ್ತೆ. ಇಲ್ಲ ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ಗಮನ ಹರಿಸಿ ಒಳ್ಳೆಯದಾಗುತ್ತೆ. ಇಲ್ಲ ಬಿಲ್ಲುಪತ್ರೆ ಮರಕ್ಕೆ, ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಅನ್ನೋದು ಪ್ರದಕ್ಷಿಣೆ ಸೋಮವಾರ ತುಂಬ ಒಳ್ಳೆಯದಾಗುತ್ತೆ, ನಿಮ್ಮ ದಂಪತಿಗಳಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯ ವಿಚಾರದಲ್ಲಿ ಉಷ್ಣ ಸಂಬಂಧಿಸಿದ ಸಮಸ್ಯೆಗಳು ಬರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸುಸ್ತು, ಆಯಾಸ ಅಂದರೆ ಬಾಡಿ ಮೇಲೆ ಕೆಂಪು ಗುಳ್ಳೆಗಳು ಬರುವಂತಹದ್ದು, ಮತ್ತೆ ಸ್ವಲ್ಪ ಆಯಾಸ ಸಂಬಂಧಿಸಿದಂತೆ ಬರುವಂಥದ್ದು ಇದೆಲ್ಲ ಉಂಟಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರುತ್ತೆ. ಸೊ ಭಾಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯವಹಾರಿಕವಾಗಿ ಭೂಮಿ ವಿಚಾರ ವ್ಯವಹಾರ ಅಥವಾ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಮುಂದುವರಿಸುವ ಪ್ರಯತ್ನಗಳು ನಡೆಯುತ್ತೆ. ಅದೇ ರೀತಿ ಆದಾಯ ವಿಚಾರಗಳಲ್ಲಿ ಸ್ವಲ್ಪ
ಅಲೆ ಆದಾಯಗಳು ಅಂದರೆ ಅಲೆ ಯಾವುದೋ ಇನ್ವೆಸ್ಟ್ಮೆಂಟ್ಸು ಹಿಂದೆ ಮಾಡಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ಸು ಸೆಟಲ್ಮೆಂಟ್ಸ್ ಆಗಿ ಬರುವಂತಹ ಆದಾಯಗಳು ಕೂಡ ಉತ್ತಮ ರೀತಿಯಲ್ಲಿ ಪಡೆಯುವಂಥದ್ದಾಗಿರುತ್ತೆ. ಇನ್ನು ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ತೀರ್ಥ ಯಾತ್ರೆಗಳು ಧರ್ಮ ಕಾರ್ಯಗಳಿಗೋಸ್ಕರ ಪುಣ್ಯಸ್ಥಳಗಳ ದರ್ಶನ ಮಾಡೋದಕ್ಕೋಸ್ಕರ ಖರ್ಚುಗಳು ಮಾಡುವಂಥದ್ದು ಯಥಾಸ್ಥಿತಿ ಬರುತ್ತೆ. ಒಟ್ಟಾರೆಯಾಗಿ ನಿಮ್ಮ ರಾಶಿ ಅವರಿಗೆ ಶ್ರೇಷ್ಠವಾದಂತಹ ಪ್ರತಿಫಲ ಇದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದಲ್ಲಿ ನಮ್ಮ ವಿಡಿಯೋನಲ್ಲಿ ಸ್ಕ್ರಾಲ್ ಆಗ್ತಾ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ಮೆಸೇಜ್ ಮುಖಾಂತರ ಅಥವಾ ಫೋನ್ ಮಾಡಿ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಕೇಳ್ಬೋದು. ಆ ಒಂದು ವಿಚಾರನ ನಾವು ನೇರವಾಗಿ ಫೋನ್ ಮುಖಾಂತರ ಮಾತಾಡಲು ಪ್ರಯತ್ನಿಸ್ತೀವಿ. ಎಲ್ರಿಗೂ ಕೂಡ ಶನೇಶ್ವರ ಸ್ವಾಮಿಯ ಅನುಗ್ರಹ ಕೃಪಾ ಕಟಾಕ್ಷ ಲಭಿಸಲಿ ಅಂತ ಕೋರ್ತಾ ಶುಭವಾಗಲಿ. ನಮಸ್ಕಾರ.